ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್, ನೀವು ನೋಡ್ತಾ ಇದ್ರಾ ಟ್ರೋಯ್ಡ್ ಕನ್ನಡ. ಇವತ್ತು ನೋಡಿದಲ್ಲಿ ನಾನು ನಿಮಗೆ ಗರಮ ಗರಂ ಟೆಕ್ ನ್ಯೂಸ್ಗಳು ಆಗ್ತಾ ಇದ್ದೀನಿ ನಿಮಗೋಸ್ಕರ, ಬಿಕಾಸ್ ಇದು ಫ್ರೈಡೇ ಒಂದು ಕಂಪ್ಲೀಟ್ ಟೆಕ್ ನ್ಯೂಸು, ಸೊ ನಿಮಗೋಸ್ಕರ. ಸೊ ಬನ್ನಿ ಇವತ್ತಿನ ಟೆಕ್ ನ್ಯೂಸಲ್ಲಿ ಏನಿದೆ ತಿಳ್ಕೊಳೋಣ. ಅದಕ್ಕೂ ಮುಂಚೆ ಇನ್ ಕೇಸ್ ನೀವು ಹೊಸಬರಾಗಿದೆ, ಇದು ಎಸ್ಪೆಷಲಿ ಎವ್ರಿ ಫ್ರೈಡೇ ಟೆಕ್ ನ್ಯೂಸ್ ಬರುತ್ತೆ. ಅದಲ್ಲದೆ ಇಲ್ಲಿ ನಿಮಗೆ ಟೆಕ್ನಾಲಜಿ ಅನ್ಬಾಕ್ಸಿಂಗ್ ವೀಡಿಯೋಸ್ಗಳು ಸಿಗುತ್ತೆ, ಇದು ಡ್ರಾಯ್ಡ್ ಕನ್ನಡ ಕನ್ನಡ ಟೆಕ್ ಚಾನಲ್, ಉತ್ತಮ ಕ್ವಾಲಿಟಿಯಲ್ಲಿ ನಿಮಗೆ ಎಲ್ಲ ಮಾಹಿತಿಯೂ ಸಿಗುತ್ತೆ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈಗಲೇ ಕೆಳಗಡೆ ಇರತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ತಪ್ಪದೇ ಮಾಡಿದ ಈ ವಿಡಿಯೋ ಮತ್ತು ಮಾಹಿತಿ ಭಾಳ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ನಮಗೆ ಜೋಶ್ ಬರುತ್ತೆ. ಎಸ್, ಜೋಶ್ ಬರುತ್ತೆ, ತಪ್ಪದೇ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಭಾಳಷ್ಟು ನ್ಯೂಸ್ಗಳು ಟೆಕ್ ನ್ಯೂಸ್ಗಳು ಬರ್ತಾ ಇದ್ದಾವೆ. ಬಟ್ ಅದರಲ್ಲಿ ಸದ್ಯಕ್ಕೆ ಬಂದಿರತಕ್ಕಂಥ ಒಂದು ಕ್ರೇಜಿ ಕ್ರೇಜಿ ಲಾಂಚ್ ಏನಪ್ಪ ಅಂತಂದರೆ ಆಸುಸ್ನ ಒಂದು ರೋಗ್ ಫೋನ್. 18 GB ರ್ಯಾಮ್ನ ಜೊತೆಗೆ ಈ ಒಂದು ಫೋನ್ 144 ಹರ್ಟ್ಸ್ನ ಒಂದು ರಿಫ್ರೆಶ್ ರೇಟ್ ಜೊತೆಗೆ, ಬಿಗ್ಗೆಸ್ಟ್ 6000 ಬ್ಯಾಟ್ರಿ ಜೊತೆಗೆ ಒಂದು ಗೇಮಿಂಗ್ ಫೋನ್, ಒಂದು ಗೇಮರ್ಸ್ಗಳ ಒಂದು ಡ್ರೀಮ್ ಫೋನ್ ಅಂತ ಕರಿಬೋದು ಈ ಒಂದು ಫೋನ್ ಲಾಂಚ್ ಆಗಿದೆ. ಈ ಒಂದು ಫೋನ್ ಅರೌಂಡ್ 50,000 ಹಿಡಿದು 80,000 ತನಕ ಕೂಡ ಈ ಒಂದು ಪ್ರೈಸ್ ಆಗುತ್ತೆ ಟೋಟಲ್ ಓವರಾಲ್ ವರ್ಲ್ಡ್ ವೈಡ್ ನೋಡಿದರೆ. ಸೊ ನಮ್ಮ ದೇಶದಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ ಅಲ್ಲೂ 70,000-80,000 ತನಕ ಸಿಗುತ್ತೆ. ಸೊ ಅದರಲ್ಲಿ ಮೂರು ವೇರಿಯಂಟ್ ನಿಮಗೆ ಸಿಗುತ್ತೆ, ಆಸುಸ್ ರೋಗ್, ಆಸುಸ್ ರೋಗ್ ಪ್ರೋ, ಐ ಮೀನ್ ಆಸುಸ್ ರೋಗ್ 5, ಆಸುಸ್ ರೋಗ್ 5 ಪ್ರೋ ಆ್ಯಂಡ್ ಆಸುಸ್ ರೋಗ್ 5 ಅಲ್ಟಿಮೇಟ್ ಅಂತ. ಸೊ ಅಲ್ಟಿಮೇಟ್ ಎಡಿಷನಲ್ಲಿ ನಿಮಗೆ 18 GB ರ್ಯಾಮ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದು ಕೂಡ ಆಲ್ಮೋಸ್ಟ್ ಅಲ್ಲಿ ನಿಮಗೆ 80,000 ತಂಗ ನಿಮಗೆ ಈ ಒಂದು ಪ್ರೈಸ್ ನಿಮಗೆ ಇರುತ್ತೆ. 18 GB ರ್ಯಾಮ್, 512 GB ಇಂಟರ್ನಲ್ ಸ್ಟೋರೇಜ್, ಇನ್ನೇನು ಬೇಕು ಸ್ವಾಮಿ, ದೊಡ್ಡ ಫೋನು ಆ್ಯಂಡ್ ಗೇಮರ್ಸ್ಗೆ ಅಂತ ಹೇಳಿ ಮಾಡಿಸಿದಂಥ ಫೋನು. ಇನ್ ಕೇಸ್ ನೀವು ತುಂಬ ಕ್ರೇಜಿ ಕ್ರೇಜಿ ಗೇಮಿಂಗ್ನ ಒಂದು ಅಡಿಕ್ಟೆಡ್ ಆಗಿದ್ದರೆ ಈ ಒಂದು ಫೋನ್ ಬೆಸ್ಟ್. ಆ್ಯಂಡ್ ಭಾಳ ಜನ ಕೇಳ್ತಾರೆ ಗೇಮಿಂಗ್ ಫೋನ್ ಯಾವುದು ಗೇಮಿಂಗ್ ಫೋನ್ ಅಂತ, ಇದೇ ಒಂದು ನೋಡಪ್ಪ, ಗೇಮಿಂಗ್ ಫೋನ್ ಅಂದರೆ ಈ ಥರನೇ ಇರಬೇಕು. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ದೊಡ್ಡ ಆನೆಯಿಂದ ಸ್ಟಾರ್ಟ್ ಮಾಡೋದು ಮತ್ತೊಂದು ಆನೆಗೆ ಹೋಗಬೇಕಲ್ವಾ. ಸೊ 1+9 ಒಂದು ಫಸ್ಟ್ ಲುಕ್ ಒಂದು ಡಿಸೈನ್ ಆಲ್ರೆಡಿ ಭಾಳಷ್ಟು ದಿನ ಲೀಕ್ ಆಗಿತ್ತು. ಸೊ ಭಾಳಷ್ಟು ಲೀಕ್ಸ್ಗಳು ಹರಿದಾಡ್ತಿದ್ದಾವೆ ಒಂದು ಆನ್ಲೈನಲ್ಲಿ. ಒಂದು 12 GB ರ್ಯಾಮ್ನ ವೇರಿಯಂಟ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳಾಗ್ತಿದೆ. ಡೋಂಟ್ ಕಂಪೇರ್ ಒನ್ ಪ್ಲಸ್ ರೋಗ್ ಆ್ಯಂಡ್ ದಿಸ್ ಒನ್ ಪ್ಲಸ್, ಬಿಕಾಸ್ ಇದು ಒನ್ ಪ್ಲಸ್ ಬಂದ್ಬಿಟ್ಟು ಒಂದು ಕಾಮನ್ ಫೋನ್ಸ್ ಆಗುತ್ತೆ, ಐ ಮೀನ್ ಕಾಮನ್ ಫ್ಲಾಗ್ಶಿಪ್ ರೇಂಜಲ್ಲಿ ಆಗುತ್ತೆ. ರೋಗ್ ಬಂದ್ಬಿಟ್ಟು ಒಂದು ಗೇಮಿಂಗ್ ಓರಿಯೆಂಟೆಡ್ ಇರೋದ್ರಿಂದ ಸೊ ಹಾಗೆ ಅಲ್ಲಿ ಹೈಯೆಸ್ಟ್ನ ಒಂದು ಎಕ್ಸ್ಪೆಕ್ಟ್ನ ಮಾಡ್ಬೋದು. ಬಟ್ ಇದು 1+9 ಅಪ್ಡೇಟು, ಒಂದು 12 GB ವೇರಿಯಂಟ್ ಕೂಡ ನಿಮಗೆ ಸಿಗಲಿದೆ. ಇದು ಒಂದು ಬಂದಿರತಕ್ಕಂಥ ಒಂದು ಲೀಕು. ಅತಿ ಸಿಗೋದ್ರಲ್ಲಿ 1+ ಕೂಡ ಸಿಗುತ್ತೆ ನೋಡಲಿಕ್ಕೆ. ಆ್ಯಂಡ್ ಜೊತೆಗೆ ಎಸ್ಪೆಷಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ SL Plaid ಒಂದು ಹೊಸ ರೀತಿ ಒಂದು ಕ್ಯಾಮ್ರಾ ಸೆನ್ಸಾರ್ನ ಜೊತೆಗೆ ಬರ್ತಾ ಇದೆ ಫೋನ್. ನೋಡೋಣ ಯಾವ ರೀತಿ ಒಂದು ಕ್ಯಾಮ್ರಾ ಕ್ವಾಲಿಟಿ ಇರುತ್ತೆ, ಯಾವ ರೀತಿ ಒಂದು ಸೌಂಡ್ ಮಾಡುತ್ತೆ ಮಾರ್ಕೆಟ್ಲಿ ಅಂತ. ಸೊ ಯಾವುದು 1+9 ಸೀರೀಸ್ಗೆ ವೇಟ್ ಮಾಡ್ತಾ ಇದ್ರಾ, ಕಮೆಂಟ್ ಮಾಡ್ತಾ. ಈ ಒಂದು ಇಂಟರ್ನೆಟ್ ಡೇಟಾ, ಈ ಒಂದು ಸ್ಪೀಡ್ ಏನಿದೆ, ಈ ಒಂದು ಸ್ಪೀಡ್ ಟೆಸ್ಟ್ನ ಒಂದು ಯೂಶ್ವಲಾಗಿ ಎಲ್ಲರೂ ಭಾಳಷ್ಟು ಯೂಸ್ ಮಾಡೋದು ಓಕ್ಲಾ. ಈ ಓಕ್ಲಾ ಒಂದು ರಿಪೋರ್ಟ್ನ ಪ್ರಕಾರ ಒಂದು ರಿಪೋರ್ಟ್ ಬಂದಿದೆ. ಈ ಒಂದು ರಿಪೋರ್ಟಲ್ಲಿ ಹೈಯೆಸ್ಟ್ ಡೇಟಾ ಸ್ಪೀಡ್ ಇನ್ ಮೊಬೈಲ್ನಲ್ಲಿ ಯಾವುದಪ್ಪ ಗೊತ್ತಾ, ಜಿಯೋ ಅಲ್ಲ, ಏರ್ಟೆಲ್ ಅಲ್ಲ, VE ವೋಡಾಫೋನ್. ಎಸ್, ವೋಡಾಫೋನ್ ಒಂದು ಡೇಟಾ ಸ್ಪೀಡ್ ಬಂದ್ಬಿಟ್ಟು ಭಾಳಷ್ಟು ಇದೆ, ಜಾಸ್ತಿ ಇದೆ ಅಂತೆ ಒಂದು ಸ್ಮಾರ್ಟ್ಫೋನಲ್ಲಿ. ಆ್ಯಂಡ್ ಇನ್ನು ಬ್ರಾಡ್ಬ್ಯಾಂಡಲ್ಲಿ ನಿಮ್ಗೆ ಯಾವುದಪ್ಪ ಅಂತಂದರೆ ಆ್ಯಕ್ಟೋ ಅಲ್ಲ ಅಥವಾ ಬೇರೆ ಹ್ಯಾತ್ವೇನೂ ಅಲ್ಲ, ಸೊ ನಮ್ಮ ಒಂದು ಜಿಯೋದ ಒಂದು ಬ್ರಾಡ್ಬ್ಯಾಂಡು ಹೈಯೆಸ್ಟ್ ಸ್ಪೀಡ್ ಇದೆ ಅಂತೆ. ಸರ್ಪ್ರೈಸಿಂಗ್ಲಿ ನನ್ನ ಹತ್ರ ಜಿಯೋನೂ ಕೂಡ ಇಲ್ಲ, ನನ್ನ ಹತ್ರ ಇದ್ದರೆ ಕಮೆಂಟ್ ಮಾಡಿದ್ರೆ ಸಿ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅಗೇನ್ ನನ್ನ ಹತ್ರ ವೋಡಾಫೋನ್ ಸಿಮ್ ಕಾರ್ಡ್ ಇಲ್ಲ, ಬಿಕಾಸ್ ವೋಡಾಫೋನ್ಗೆ ಬಾಯ್ ಬಾಯ್ ಇಳಿದು ಭಾಳ ಸಾಯಿತು. ನೋಡೋಣ, ಮುಂದಿನ ದಿನಗಳಲ್ಲಿ ಹಿಂಗೆ ಕಂಪ್ನಿ ಸ್ಟೇ ಇದ್ದರೆ, ಸ್ಟೇಬಲ್ ಆಗಿದ್ದರೆ ಡೆಫಿನೆಟ್ಲಿ ನಾನು ಕೂಡ ಟ್ರೈ ಮಾಡ್ತೀನಿ ವೋಡಾಫೋನ್ದು. ಸದ್ಯಕ್ಕೆ ಏರ್ಟೆಲ್ ಯೂಸ್ ಮಾಡ್ತೀನಿ, ಎನಫ್ ಹ್ಯಾಪಿ. ಆ್ಯಂಡ್ ಜಿಯೋ, ಸೊ ಇದೊಂದು ಅಪ್ಡೇಟು, ಯಾರ ತಗೊಂಡು ಎರಡೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಸ್ಪೀಡ್ ಅಂತ, ಬೆಸ್ಟ್ ಇದೆಯಾ ಕಾಮೆಂಟ್ ಮಾಡಿ ತಿಳಿಸಿ. ಸ್ಯಾಮ್ಸಂಗ್ನ ಒಂದು ಫ್ಯಾನ್ಸ್ಗಳು ಯಾರಾದರೆ ಅದು M31S ಒಂದು ಸ್ಮಾರ್ಟ್ಫೋನ್ನ ತೊಗೊಂಡಿದ್ದರೆ ಅವ್ರಿಗೆ ಆ್ಯಂಡ್ರಾಯ್ಡ್ 11 ಮತ್ತು ಬೇಸ್ಡ್ ಆನ್ 1 UI ಅವ್ರದ್ದು ಆದ ಒಂದು ಯೂಸರ್ ಇಂಟರ್ಫೇಸ್ ಅಪ್ಡೇಟು ಅತಿ ಶೀಘ್ರದಲ್ಲಿ ಬರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಬಂದಿದ್ದರೆ ಅಪ್ಡೇಟ್ ಮಾಡಿ ಎಂಜಾಯ್ ಮಾಡಿ ಆ್ಯಂಡ್ರಾಯ್ಡ್ 11ನ. ಆ್ಯಂಡ್ ಒನ್ ಮೋರ್ ಲಾಂಚ್ ಫ್ರಮ್ ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ಕಡೆಯಿಂದ ಒಂದು ಮತ್ತೊಂದು ನ್ಯೂಸ್ ಏನಪ್ಪ ಅಂತಂದರೆ, ಸ್ಯಾಮ್ಸಂಗ್ನ ಒಂದು ಬಜೆಟ್ ರೇಂಜ್ ಮಾಡಲ್ M12 ಮಾಡಲ್, 6000 mAh ಬ್ಯಾಟ್ರಿ, 48 MP ಒಂದು ಕ್ಯಾಮ್ರಾ, 464 GB ಅಥವಾ 6128 GB ಎರಡು ವೇರಿಯಂಟ್ ಲಾಂಚ್ ಆಗಿದೆ. ಎಸ್ಪೆಷಲಿ 13499ಗೆ IPS ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಸ್ಯಾಮ್ಸಂಗ್ನವರು, ಬಿಕಾಸ್ ನಿಮಗೆ ಒಂದು 6000 mAh ಬ್ಯಾಟ್ರಿ ಸಿಗುತ್ತೆ ಅಂತ ನೀವು ಡಿಸ್ಪ್ಲೇಲಿ ಕಾಂಪ್ರಮೈಸ್ ಕಂಡು ಕೊಟ್ಟಿದ್ದಂದರೆ ಈ ಒಂದು ಫೋನನ್ನು ನೀವು ಟ್ರೈ ಮಾಡೋದು ಇನ್ ಕೇಸ್ ನೀವು ಸ್ಯಾಮ್ಸಂಗ್ನ ಒಂದು ಫ್ಯಾನ್ಸ್ ಆಗಿದೆ. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ, ಡೈರೆಕ್ಟಾಗಿ ಕಂಪ್ಯಾರಿಸನ್ ಹೇಳ್ಬೇಕಂದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಇದ್ರ ಫೋ ಇದ್ರ ಬದಲು ರೆಡ್ಮಿ ನೋಟ್ 10ನ ಒಂದು ಟ್ರೈ ಮಾಡಿ ಆರಾಮಾಗಿ. ಸೂಪರ್ ಎಮೋಲೆಡ್ ಡಿಸ್ಪ್ಲೇ ನಿಮ್ಗೆ ಸಿಗುತ್ತೆ ಆ್ಯಂಡ್ 5000 mAh ಬ್ಯಾಟ್ರಿ, ದಟ್ ಈಸ್ ದ ಬೆಸ್ಟ್ ಫೋನ್ ಸ್ಯಾಮ್ಸಂಗ್ ಫೋನ್ ಸ್ಯಾಮ್ಸಂಗ್ ಫ್ಯಾನ್ಸ್ಗಳಿಗೆ ಮಾತ್ರ. ಸೊ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸ್ಯಾಮ್ಸಂಗ್ನ M12 ಸೇರಿಸ್ತಾ ನೀವು ಟ್ರೈ ಮಾಡೋದು, ಇನ್ ಕೇಸ್ ನಿಮಗೆ ಬಿಗ್ಗೆಸ್ಟ್ ಬ್ಯಾಟ್ರಿ ಬೇಕು ಅನ್ನೋದಾದರೆ, ಬಿಕಾಸ್ IPS ಡಿಸ್ಪ್ಲೇ ಈ ಪ್ರೈಸಲ್ಲಿ ಈಗ MI ಲಾಂಚ್ ಆದಾಗ ನಾಟ್ ಅಕ್ಸೆಪ್ಟಬಲ್. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ.
ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮೋಟ್ರೋಳ ಕಡೆಯಿಂದ. ಮೋಟ್ರೋಳದ ಜಿ ಅನ್ರೆಡಿ ಒಂದು ಫೋನಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 870 ಪ್ರೊಸೆಸರ್ ಸಿಗುತ್ತೆ. ಎಸ್, ಇವತ್ತು 870 ಪ್ರೊಸೆಸರ್ ಏನದು 888 ತಾನೇ ಲೇಟೆಸ್ಟ್ ಅಂತಂದರೆ, 888 ಬಂದ್ಬಿಟ್ಟು ಒಂದು ಕಂಪ್ಲೀಟ್ ಆಗಿ ಒಂದು ಜಂಪ್ನ ಮಾಡಿದ್ರು 865 ಇಂದ ಹಿಡಿದು. ಬಟ್ 865 ಆದಮೇಲೆ 870 ಬರಲೇಬೇಕಲ್ವಾ, 870 875 ಆದಮೇಲೆ 880 ಈ ಥರ ಬರಬೇಕಿತ್ತು. ಬಟ್ ಈ 888 ಯಾಕೆ ಹೆಸರಿಟ್ಟು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಇವಾಗ ನಿಮ್ಗೆ ಒಂದು ಚಿಕ್ಕ ಅಪ್ಡೇಟ್ ಅಂತಂದರೆ 870 ಒಂದು ಕಂಟಿನ್ಯೂಸ್ 800 ಸೀರೀಸ್ನ ಒಂದು ಕಾಲ್ ಸ್ನ್ಯಾಪ್ಡ್ರಾಗನ್ನ ಒಂದು ಪ್ರೊಸೆಸರ್ ಒಂದು ಎಸ್ಪೆಷಲ್ ಫ್ಲಾಗ್ಶಿಪ್ ಫೋನೇ ನಿಮಗೆ ಸಿಗೋದು. ಸೊ ಈ ಒಂದು ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ ಒಂದು ಮೋಟ್ರೋಳದ ಜಿ 100 ಅಥವಾ ಮೋಟ್ರೋಳ ಎಸ್ಪೆಷಲಿ ಜಿ ನಿಮ್ಗೆ ಗೊತ್ತಿರೋ ಜಿ 10 ಜಿ 30 ಈ ರೀತಿಯ ಒಂದು ಸೀರೀಸ್ನ ಒಂದು ಫೋನ್ಗಳು ಮೋಟ್ರೋಳದ ಸಿಗುತ್ತೆ. ಜಿ 100 ಅನ್ನೋ ಒಂದು ಫೋನಲ್ಲಿ ಈ ಒಂದು ಪ್ರೊಸೆಸರ್ ಜೊತೆಗೆ ಮೋಟ್ರೋಳದ ಒಂದು ಫೋನು ಬರುವ ಎಲ್ಲ ಸಾಧ್ಯತೆ ಇದೆ. ಇದು ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ ಒಂದು ಹೋಮ್ ಪೇಜಲ್ಲಿ ಕಾಣ್ತಾ ಇದೆ, ನೋಡೋಣ ಲಾಂಚ್ ಆದಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಪೋಕೋ ಎಕ್ಸ್ 3 ಪ್ರೋ ಅತಿ ಶೀಘ್ರದಲ್ಲಿ ಲಾಂಚ್ ಆಗುತ್ತೆ. ಮ್ಯಾಡ್ ಮ್ಯಾಕ್ಸ್ ಆಫ್ ಮ್ಯಾಡ್ ಏನೇನೇನೋ ಮ್ಯಾಡ್ ಅಂತ ಮ್ಯಾಡೆಸ್ಟ್ ಆಗಿ ಒಂದು ಪೋಕೋದ ಹೊಸ ಲೋಗೋಗಳು ಮಾತಾಡ್ತಿದ್ದೇವೆ. ಸೊ ಏನಿವೆ ಇವಾಗ ಬಂದಿರತಕ್ಕಂಥ ಪ್ರಕಾರ, ಪೋಕೋ ಎಕ್ಸ್ 3 ಪ್ರೋ ಒಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 860 ಪ್ರೊಸೆಸರ್ ಜೊತೆಗೆ ಈ ಒಂದು ಫೋನು ಅತಿ ಶೀಘ್ರದಲ್ಲಿ ಲಾಂಚ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದು ಕೂಡ ಇದೇ ತಿಂಗಳ ಒಂದು March 30 ಒಂದು ಟೈಮಲ್ಲಿ. ಸರ್ಪ್ರೈಸಿಂಗ್, ಪೋಕೋ ಎಕ್ಸ್ 3 ಪ್ರೋ ಫೈನಲಿ ಲಾಂಚ್ ಆಗ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ನೀವು ಪೋಕೋ F2 ಅಂತಲೂ ಕರಿಬೋದು, ಬಿಕಾಸ್ 860 ಪ್ರೊಸೆಸರ್ ಪೋಕೋ ಎಕ್ಸ್ 3 ಪ್ರೋ. ನೋಡೋಣ ಈ ಸರಿ ಇನ್ನೂ ಕೂಡ ಏನಾದರೂ ಬಲ್ಕಿ ಫೋನ್ ಕೊಡ್ತಾರ ಪೋಕೋ ಎಕ್ಸ್ 3 ಥರ. ಪೋಕೋ ಎಕ್ಸ್ 3 ಇದು ಗುಡ್ ಫೋನ್, ಬಟ್ ತುಂಬ ದಪ್ಪ ಇತ್ತು ಬಿಕಾಸ್ ಆಫ್ ದಿ ಬ್ಯಾಟ್ರಿ ಸೈಜ್ ಆಗಿರ್ಬೋದು, ಅದಕ್ಕೆ ಅದರಿಂದ ಏನೋ ಗೊತ್ತಿಲ್ಲ. ಬಟ್ ಸ್ವಲ್ಪ ದಪ್ಪ, ಲುಕ್ ಸ್ವಲ್ಪ ವಿಯರ್ಡ್ ಆಗಿದ್ರು ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು. ಬಟ್ ಭಾಳ ಜನಕ್ಕೆ ಆ ಲುಕ್ಕು ಇಷ್ಟ ಆಗಿಲ್ಲ, ಬಟ್ ಇದು ನನ್ನ ಒಂದು ಅಭಿಪ್ರಾಯ. ಬಟ್ ಪೋಕೋ ಎಕ್ಸ್ 3 ಪ್ರೋ ಯಾವ ರೀತಿ ಇರುತ್ತೆ ಕಾದ್ ನೋಡೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A52 ಮತ್ತು A42 ಈ ರೀತಿಯ ಒಂದು ಎರಡು ಮಾಡಲ್ಸ್ಗಳು ಒಂದು ಆನ್ಲೈನಲ್ಲಿ ಹರಿದಾಡ್ತದೆ. ಬಟ್ A52 ಒಂದು ಮಾಡಲ್ನ ಒಂದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ವಿಡಿಯೋ ಒಂದು ಫಾರಿನ್ನಲ್ಲಿ ರಿಲೀಸ್ ಆಗಿಬಿಟ್ಟಿದೆ, ಅನ್ಫಾರ್ಚುನೇಟ್ಲಿ ರಿಲೀಸ್ ಆಗಿಬಿಟ್ಟಿದೆ. ಸೊ ಎಸ್, ಒಂದು ಸ್ಪೆಸಿಫಿಕೇಷನ್ನ ಪ್ರಕಾರ ಈ ಒಂದು ಫೋನಲ್ಲಿ ನಿಮಗೆ ಸೂಪರ್ AMOLED ಡಿಸ್ಪ್ಲೇ, 120Hz ಒಂದು ರಿಫ್ರೆಶ್ ರೇಟು, ಮತ್ತು ಇದರಲ್ಲಿ ಕೂಡ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಒಂದು 5G ವೇರಿಯಂಟ್ ಒಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 5G ಪ್ರೊಸೆಸರ್ ಜೊತೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಹೋಗಿಲ್ಲ, ಬಿಕಾಸ್ ಇದು ಇಂಡಿಯನ್ ಲಾಂಚ್ ಆಗದಿರೋ ಕಾರಣ. ಸೊ ನೋಡೋಣ ಯಾವ ರೀತಿ ಒಂದು ಪ್ರೊಸೆಸರ್ ಜೊತೆಗೆ ಈ ಒಂದು A52 ಯಾವಾಗ ಲಾಂಚ್ ಆಗುತ್ತೆ ಅಂತ ನಿಮಗೆ ಮುಂದೆದಾಗಲೇ ಅಪ್ಡೇಟ್ ಕೊಡ್ತೀನಿ. ಇದು ಇವಾಗ ಬಂದಿರತಕ್ಕಂಥ ಒಂದು ಚಿಕ್ಕ ಲಿಕ್ ಒಂದು ಆಲ್ಮೋಸ್ಟ್ ಅಲ್ಲಿ ಲುಕ್ ಬಂದ್ಬಿಟ್ಟು ಒಂದು ಪ್ರೀವಿಯಸ್ ವೇರಿಯಂಟ್ ಒಂದು ರೀಸೆಂಟ್ ಲಾಂಚ್ ಆದ ಒಂದು A32 ಸೀರೀಸ್ನ ಒಂದು ಸಿಮಿಲರ್ ಆಗಿ ಕಾಣ್ತಾ ಇದೆ. ಯಾರಾದರೂ ಸ್ಯಾಮ್ಸಂಗ್ನ ಈ ಒಂದು A ಸೀರೀಸ್ಗೆ ವೆಯ್ಟ್ ಮಾಡ್ತಾಯಿರೋ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಫೈನಲ್ ಒಂದು ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ ಕಡೆಯಿಂದ ಆ್ಯಪಲ್ನ ಒಂದು ಫೋನ್ಸ್ಗಳು ಐಫೋನ್ ಒಂದು 12 ಸೀರೀಸ್ನ ಫೋನ್ಗಳು ತಮಿಳುನಾಡಿನ ಫಾಕ್ಸ್ಕಾನ್ ಫ್ಯಾಕ್ಟ್ರಿಯಲ್ಲಿ ಅಸೆಂಬಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ನಡೀತಾ ಇದ್ದಾವೆ. ಎಸ್, ಸೊ ಐಫೋನ್ 12ನ ಅಸೆಂಬ್ಲಿ ಸ್ಟಾರ್ಟ್ ಆಗಿದೆ ತಮಿಳುನಾಡಲ್ಲಿ. ಸೊ ಇದು ಒಂದು ಗುಡ್ ನ್ಯೂಸ್, ಬಿಕಾಸ್ ಎಲ್ಲರೂ ಕೂಡ ಇಂಡಿಯಾದಲ್ಲಿ ಆಗ್ತದೆ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಒಂದು ಚೈನಾದಲ್ಲಿ ಇರ್ತಕ್ಕಂತಹ ಕಂಪ್ಲೀಟ್ ಪ್ಲ್ಯಾಂಟ್ನ ಇಂಡಿಯಾದಲ್ಲಿ ಕೂಡ ಶಿಫ್ಟ್ ಮಾಡ್ತಾ ಇದೆ ಒಂದು ಐಫೋನ್ ತಮ್ಮ ಒಂದು ಎಲ್ಲ ಒಂದು ಫ್ರಾಂಚೈಸಿಗಳನ್ನ ಫ್ರಮ್ ಚೈನಾ ಟು ಇಂಡಿಯಾ. ಸೊ ಇದು ಒಂದು ಕಂಪ್ಲೀಟ್ ಟೆಕ್ನೋಸ್ ಫ್ರೆಂಡ್ಸ್. ಹೋಪ್ಫುಲ್ ನಿಮಗೆಲ್ಲ ಟೆಕ್ನೋಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕು ಶೇರ್ ಕಮೆಂಟ್ನ ತಪ್ಪದೇ ಮಾಡಿ 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 ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀನಿ. ಹೆಚ್ಚಿನ ವೀಡಿಯೋಸ್ಗಳು ನಿಮಗೋಸ್ಕರ ತರ್ತಾ ಇರ್ತೀನಿ ಉತ್ತಮ ಕ್ವಾಲಿಟಿಯಲ್ಲಿ ಕನ್ನಡದಲ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.